ಬ್ರಹ್ಮರ್ಷಿ ಪಿತಾಜಿ ಪಿತಾಮಹ ಸುಭಾಷ್ ಪತ್ರಿಜಿಯವರನ್ನು ಧ್ಯಾನಕ್ಕೆ ಆಹ್ವಾನಿಸಿ ಅವರ ಆತ್ಮದ ಜೊತೆ ನಮ್ಮ ಆತ್ಮ ಸೇರಿಸಿ ಮಾನಸ ಸರೋವರದಲ್ಲಿ ಧ್ಯಾನ ಮಾಡೋಣ ಅಂದುಕೊಳ್ಳೋಣ. ಸ್ನೇಹಿತರೆ, ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಕೋಟಿ ಕೋಟಿ ಪಾದ ನಮಸ್ಕಾರಗಳು. ಪತ್ರಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ನಮ್ಮ ಸುಭಾಷ್ ಪತ್ರಿಜಿ ಗುರುಗಳಾದ ಸದಾನಂದ ಯೋಗಿ ಗುರುಗಳನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ನಮ್ಮ ನನ್ನನ್ನು ಧ್ಯಾನಕ್ಕೆ ಪರಿಚಯಿಸಿದ ಮೀನಾ ಮೇಡಮ್ ಅನ್ನು ಧ್ಯಾನಕ್ಕೆ ಆಹ್ವಾನಿಸೋಣ. ಅವರಿಗೆ ಕೋಟಿ ಕೋಟಿ ಪಾದ ನಮಸ್ಕಾರಗಳು. ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಮಹಾತಾರ್ ಬಾಬಾಜಿಯನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಬುದ್ಧ ಭಗವಾನರನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಪ್ರೇಮನಾಥ್ ಸಾರನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಮುಕ್ಕೋಟಿ ದೇವತೆಗಳನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಆ ಪರಮಶಿವನನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಪ್ರತಿಯೊಬ್ಬ ಮನುಷ್ಯರಿಗೂ ಇಬ್ಬರು ಏಂಜಲ್ ಗಾರ್ಡಿಯನ್ಸ್ ಇರುವರು, ಅವರನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಈಗ ನಾವು ಮಾಡುತ್ತಿರುವ ಧ್ಯಾನ ಆನಾಪಾನ ಸತಿ ಧ್ಯಾನ. ಆನಾ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಕೂಡಿಕೊಂಡಿರುವುದು. ಇದನ್ನು 2500 ವರ್ಷಗಳ ಹಿಂದೆ ನಮ್ಮ ಬುದ್ಧ ಭಗವಾನರು ನಮಗೆ ಪರಿಚಯಿಸಿದರು. ಆದರೆ ಇದನ್ನು ಸುಭಾಷ್ ಪತ್ರಿಜಿಯವರು ಕಾರ್ಯರೂಪಕ್ಕೆ ತಂದರು. ಪತ್ರಿಜಿಯವರ ಸಂಕಲ್ಪದಂತೆ ಇಡೀ ಪ್ರಪಂಚವನ್ನು ಧ್ಯಾನ ಜಗತ್ ಆಗಿ ಮಾರ್ಪಾಡು ಮಾಡಬೇಕು. ಸ್ನೇಹಿತರೆ, ಪ್ರತಿಯೊಬ್ಬರೂ ಧ್ಯಾನ ಸ್ಥಿತಿಗೆ ಬಂದು ಧ್ಯಾನ ಮಾಡೋಣ. ಸರ್, ಮ್ಯೂಸಿಕ್ ಸರ್. ಮೇಡಮ್, ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಕಳಿಸುತ್ತೆ ಮೇಡಮ್. ಪತ್ರಿಜಿಯವರ ಸಂಕಲ್ಪದಂತೆ ಇಡೀ ಪ್ರಪಂಚವನ್ನು ಧ್ಯಾನ ಜಗತ್ತಾಗಿ ಮಾರ್ಪಾಡು ಮಾಡಬೇಕು. ಪಿರಮಿಡ್ ಜಗತ್ತಾಗಿ ಮಾರ್ಪಾಡು ಮಾಡಬೇಕು. ಶಾಖಾಹಾರಿ ಜಗತ್ತಾಗಿ ಮಾರ್ಪಡಿಸಬೇಕು. ಅವರ ಸಂಕಲ್ಪದೊಂದಿಗೆ ನಾವು ಕೈಜೋಡಿಸೋಣ. ಸ್ನೇಹಿತರೆ, ನಿಮ್ಮ ಉಸಿರಿನೊಂದಿಗೆ ಒಂದಾಗಿರಿ. ಸ್ನೇಹಿತರೆ, ಆಲೋಚನೆಗಳು ಬಂದಾಗ ಅದನ್ನು ಕಟ್ ಮಾಡಿ ಮತ್ತೆ ನಿಮ್ಮ ಶ್ವಾಸದೊಂದಿಗೆ ಒಂದಾಗಿರಿ. ಸ್ನೇಹಿತರೆ, ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ, ಪೌರ್ಣಮಿ ಧ್ಯಾನ ಮಾಡುವುದರಿಂದ ಹಾಗೂ ಪ್ರಕೃತಿಯಲ್ಲಿ ಧ್ಯಾನ ಮಾಡುವುದರಿಂದ 3 ಪಟ್ಟು ಹೆಚ್ಚು ಶಕ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ.
ಆದಷ್ಟು ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಊಟವನ್ನು ಬಿಟ್ಟರೂ ಪರವಾಗಿಲ್ಲ, ಧ್ಯಾನವನ್ನು ಬಿಡಬೇಡಿ. ಧ್ಯಾನದಿಂದ ನಮಗೆ ಡಾಕ್ಟರ್ ನೋ ಡಾಕ್ಟರ್ ಅಂಡ್ ನೋ ಮೆಡಿಸನ್, ನಿಮ್ಮ ಶ್ವಾಸಧಾರೆಯೊಂದಿಗೆ ಒಂದಾಗಿರಿ ಸ್ನೇಹಿತರೆ. ಸ್ನೇಹಿತರೆ, ಸುಖಮಯ ಆಸನದಲ್ಲಿ ಕುಳಿತು ಧ್ಯಾನ ಮಾಡೋಣ. ಸುಖಮಯ ಆಸನದಿಂದ ಪ್ರಾಣಾಯಾಮವಾಗುತ್ತದೆ, ಅಂದರೆ ಉಚ್ಛ್ವಾಸ ನಿಶ್ವಾಸಗಳ ಕಡೆ ಗಮನ ಹರಿಸಬೇಕು. ಇದರಿಂದ ನಮಗೆ ಚಿತ್ತವೃತ್ತಿ ನಿರೋಧ, ಅಂದರೆ ಆಲೋಚನಾರಹಿತ ಸ್ಥಿತಿಗೆ ಹೋಗುತ್ತೇವೆ ಸ್ನೇಹಿತರೆ. ಚಿತ್ತವೃತ್ತಿ ನಿರೋಧದಿಂದ ಸುಖಮಯ ವಿಶ್ವಶಕ್ತಿಯ ಆಹ್ವಾನವಾಗುತ್ತದೆ. ಸುಖಮಯ ವಿಶ್ವಶಕ್ತಿಯ ಆಹ್ವಾನದಿಂದ ಸುಖಮಯ ನಾಡೀಮಂಡಲ ಶುದ್ಧಿಯಾಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ ಇರುತ್ತದೋ ಅದೆಲ್ಲವೂ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ. ನಾಡೀಮಂಡಲ ಶುದ್ಧಿಯಿಂದ ಸುಖಮಯ ದಿವ್ಯ ಚಕ್ಷುವಿನ ಉತ್ತೇಜನವಾಗುತ್ತದೆ. ಇದರಿಂದ ನಾವು ದೈವತ್ವವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಾನವನಿಂದ ಮಾಧವನಾಗಲು ನಮಗೆ ಸಾಧ್ಯವಾಗುತ್ತದೆ ಸ್ನೇಹಿತರೆ. ಆಲೋಚನೆಗಳು ಬಂದಾಗ ಅದನ್ನು ಕಟ್ ಮಾಡಿ ಮತ್ತೆ ನಮ್ಮ ಶ್ವಾಸಧಾರೆಯೊಂದಿಗೆ ಒಂದಾಗೋಣ ಸ್ನೇಹಿತರೆ. ಹೇಗೆ ತಣ್ಣನೆಯ ಗಾಳಿಯು ಒಳಹೋಗುತ್ತವದ್ದು, ಬೆಚ್ಚನೆಯ ಗಾಳಿ ಹೊರಬರುವುದನ್ನು ಗಮನಿಸಿ ಅದರೊಂದಿಗೆ ಒಂದಾಗಿರಿ ಸ್ನೇಹಿತರೆ.
ಮಾತಿನಲ್ಲಿ ಮೌನ ಮನಸ್ಸಿನಲ್ಲಿ ಶೂನ್ಯ ಇದುವೇ ಧ್ಯಾನ. ಆಧ್ಯಾತ್ಮಿಕವಾಗಿ ಹಾಗೂ ಭೌತಿಕವಾಗಿ ಅತ್ಯಂತ ಉನ್ನತ ಸ್ಥಾಯಿಗೆ ಏರೋಣ ಎಂದುಕೊಳ್ಳೋಣ ಸ್ನೇಹಿತರೇ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಪ್ರಪಂಚದಲ್ಲಿ ಹೆಚ್ಚು ಹೆಚ್ಚು ಪಿರಮಿಡ್ಗಳಾಗುತ್ತಿವೆ. ಧ್ಯಾನ ಮಾಡುವವರ ಸಂಖ್ಯೆಯು ಹೆಚ್ಚಾಗಬೇಕು. ಮೂಗಿದ್ದವರೆಲ್ಲರೂ ಧ್ಯಾನ ಮಾಡಲೇಬೇಕು. ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತೇವೆ ಎಂದುಕೊಳ್ಳೋಣ ಸ್ನೇಹಿತರೆ. ಪ್ರತಿ ಕ್ಷಣ, ಪ್ರತಿ ದಿನ, ನಮ್ಮ ಕೊನೆಯುಸಿರು ಇರುವವರೆಗೂ ನಾವು ಸಂತೋಷವಾಗಿರುತ್ತೇವೆ ಎಂದುಕೊಳ್ಳೋಣ ಸ್ನೇಹಿತರೆ. ಸಂತೋಷವಾಗಿರುವುದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ಇದನ್ನು ಕಸಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಸ್ನೇಹಿತರೆ. ನಾವು ಹೇಗೆ ಭಾವಿಸುತ್ತೇವೆಯೋ ಹಾಗೆಯೇ ನಮ್ಮ ಜೀವನವನ್ನು ಸೃಷ್ಟಿಸಿಕೊಳ್ಳಬಹುದು ಸ್ನೇಹಿತರೆ. ಯದ್ಭಾವಂ ತದ್ಭವತಿ. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ರಿಯಾಲಿಟಿ ಸ್ನೇಹಿತರೆ. ಆದ್ದರಿಂದ ಯಾವಾಗಲೂ ನೆಗೆಟಿವ್ ಅನ್ನು ಯೋಚನೆ ಮಾಡಬೇಡಿ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸ್ನೇಹಿತರೆ.
ನಾವು ಧ್ಯಾನದಲ್ಲಿ ಕುಳಿತಾಗ ಅತ್ಯಂತ ಡೀಪ್ ಮೆಡಿಟೇಷನ್ಗೆ ಹೋದಾಗ ನಮಗೆ ಬಣ್ಣಗಳು ಚುಕ್ಕೆಗಳು ಗೆರೆಗಳು ಎಲ್ಲವೂ ಕಾಣಿಸುತ್ತವೆ ಅದನ್ನು ನಮಗೆ ನಮ್ಮ ದೇಹದೊಳಗೆ ಆಹ್ವಾನಿಸಿಕೊಳ್ಳೋಣ ಸ್ನೇಹಿತರೆ ಇದರಿಂದ ನಮ್ಮ ಶಕ್ತಿಯು ವೃದ್ಧಿಸುತ್ತದೆ ಸ್ನೇಹಿತರೆ ಬಣ್ಣಗಳು ಕಾಣಿಸಿದಾಗ ನಾವು ಕಣ್ಣು ತೆರೆಯಬಾರದು ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಮುಚ್ಚಿರಿ ಕಣ್ಣು ತೆಗೆದರೆ ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗುವುದು ಸ್ನೇಹಿತರೆ ಧ್ಯಾನ ಮಾಡುವ ಜೊತೆಗೆ ಸ್ವಾಧ್ಯಾಯ ಕೂಡ ಮಾಡಬೇಕು ಸ್ನೇಹಿತರೆ ಅದರ ಜೊತೆಗೆ ಸಜ್ಜನ ಸಾಂಗತ್ಯವನ್ನು ಮಾಡಬೇಕು ಹಾಗೆ ಆಚಾರ್ಯ ಸಾಂಗತ್ಯವನ್ನು ಮಾಡಿದಾಗ ನಮಗೆ ಧ್ಯಾನದ ಪೂರ್ಣ ಶಕ್ತಿಯು ನಮಗೆ ದೊರೆಯುತ್ತದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕಣ್ಣುಗಳೆರಡನ್ನು ತೆಗೆಯಬೇಡಿ ಸ್ನೇಹಿತರೆ ಕಣ್ಣು ಮುಚ್ಚುವುದರಿಂದ 80% ಶಕ್ತಿ ಬರುತ್ತದೆ ಕೈ ಎರಡು ಸೇರಿಸುವುದರಿಂದ 10% ಶಕ್ತಿ ಸಿಗುತ್ತದೆ ಕಾಲೆರಡು ಕ್ರಾಸ್ ಮಾಡುವುದರಿಂದ 10% ಎನರ್ಜಿ ನಮಗೆ ಸಿಗುತ್ತದೆ ಧ್ಯಾನ ಮಾಡುವುದರಿಂದ ನಾವು 100% ಶಕ್ತಿಯುತರಾಗಿರುತ್ತೇವೆ ಪ್ರತಿಯೊಬ್ಬರೂ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಧ್ಯಾನ ಮಾಡಲೇಬೇಕು ಸ್ನೇಹಿತರೆ 5 ವರ್ಷದವರು 5 ನಿಮಿಷ ಬೆಳಿಗ್ಗೆ ಹಾಗೂ ಸಂಜೆ 2 ಹೊತ್ತು ಧ್ಯಾನ ಮಾಡಬೇಕು 70 ವರ್ಷದವರು ಬೆಳಿಗ್ಗೆ 70 ನಿಮಿಷ ಧ್ಯಾನ ಮಾಡಬೇಕು ಸಂಜೆ 70 ನಿಮಿಷ ಧ್ಯಾನ ಮಾಡಬೇಕು ಸ್ನೇಹಿತರೆ
ಯಾವಾಗಲೂ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರಬೇಕು ಸ್ನೇಹಿತರೆ. ಭವಿಷ್ಯತ್ತಿಗೂ ಹೋಗುವುದು ಬೇಡ, ವರ್ತಮಾನ ಕಾಲಕ್ಕೂ ಹೋಗುವುದು ಬೇಡ. ಯಾವಾಗಲೂ ನಮ್ಮ ಶ್ವಾಸದೊಂದಿಗೆ ಇರೋಣ. ಪ್ರತಿಯೊಬ್ಬ ಮನುಷ್ಯನಿಗೂ ದಿನಕ್ಕೆ 60,000 ಆಲೋಚನೆಗಳು ಬರುತ್ತವೆ ಸ್ನೇಹಿತರೆ. ನಾವು ಆಲೋಚನಾ ರಹಿತ ಸ್ಥಿತಿಗೆ ಬರಬೇಕು ಎಂದರೆ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದಾಗ ನಮ್ಮ ಆಲೋಚನೆಗಳು ದಿನೇ ದಿನೇ ಕಡಿಮೆಯಾಗುತ್ತವೆ ಸ್ನೇಹಿತರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಷ್ಟು ನಮ್ಮ ಆಲೋಚನೆಗಳು ಕಡಿಮೆಯಾಗುತ್ತವೆ ಸ್ನೇಹಿತರೆ. ಮುಗುಳು ನಗೆಯಿಂದ ಕುಳಿತು ಧ್ಯಾನ ಮಾಡಿರಿ ಸ್ನೇಹಿತರೆ. ಮುಖದಲ್ಲಿ ಮಂದಹಾಸವಿರಲಿ ಸ್ನೇಹಿತರೆ. ಯಾವಾಗಲೂ ಮಂದಹಾಸದಿಂದ ಇರಬೇಕು. ಮನೆಯಲ್ಲಿ ಒಬ್ಬರು ಧ್ಯಾನ ಮಾಡಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗುವುದು ಸ್ನೇಹಿತರೆ. ಮನೆ ತುಂಬಾ ಪಾಸಿಟಿವ್ ಶಕ್ತಿಯು ತುಂಬುತ್ತದೆ. ಇದರಿಂದ ಕ್ರಮೇಣ ಮನೆಯಲ್ಲಿರುವರೆಲ್ಲರೂ ಒಬ್ಬೊಬ್ಬರಾಗಿ ಧ್ಯಾನಮಯ ಜಗತ್ತಿಗೆ ಕಾಲಿಡುವರು ಸ್ನೇಹಿತರೆ.
ಧ್ಯಾನಕ್ಕೆ ಬಂದ ಮೇಲೆ ಮಾಂಸಾಹಾರಿಗಳೆಲ್ಲರೂ ಶಾಖಾಹಾರಿಗಳಾಗಿ ಪರಿವರ್ತನೆ ಹೊಂದುವರು ಸ್ನೇಹಿತರೆ. ಬೆಳ್ಳುಳ್ಳಿ ಸೇವನೆಯಿಂದ ತಾಮಸ ಗುಣಗಳು ವೃದ್ಧಿಯಾಗುತ್ತವೆ ಸ್ನೇಹಿತರೆ. ಬೆಳ್ಳುಳ್ಳಿ ಕಡಿಮೆ ಮಾಡಿದರೆ ನಮ್ಮ ಪ್ರತಿಯೊಬ್ಬ ಮನುಷ್ಯರಿಗೂ ಔರ ಆರ್ಚ್ ಇರುತ್ತದೆ, ಅದು ಡ್ಯಾಮೇಜ್ ಆಗುತ್ತದೆ ಸ್ನೇಹಿತರೆ. ಬೆಳ್ಳುಳ್ಳಿ ಸೇವನೆಯಿಂದ ನಮ್ಮ ಧ್ಯಾನ ಶಕ್ತಿ ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಶ್ವಾಸಧಾರೆಯೊಂದಿಗೆ ಒಂದಾಗಿರಿ ಸ್ನೇಹಿತರೆ. ಆಲೋಚನೆಗಳ ಕಡೆ ಹರಿಯಬೇಡಿ ಸ್ನೇಹಿತರೆ. ಈ ದೇಹವೆಂಬ ದೇವಾಲಯಕ್ಕೆ ಮದ್ಯಪಾನ ಹಾಗೂ ಮಾಂಸಾಹಾರಗಳನ್ನು ಹಾಕಿ ನಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಸ್ನೇಹಿತರೆ. ದಯವಿಟ್ಟು ಇದರಿಂದ ಎಲ್ಲರೂ ದೂರವಾಗಿದ್ದೀವಿ. Thank you.
ನಮ್ಮ ತಲೆಯ ಮೇಲೆ ಪಿರಮಿಡ್ ಕ್ಯಾಪ್ಗಳನ್ನು ಇಟ್ಟುಕೊಂಡು ಧ್ಯಾನ ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಶಕ್ತಿಯು ನಮ್ಮ ದೇಹದ ಒಳಕ್ಕೆ ಪ್ರವೇಶ ಮಾಡುತ್ತದೆ ಸ್ನೇಹಿತರೆ ಆನಾಪಾನ ಸತಿ ಧ್ಯಾನ ಎಂದರೆ ಅತಿ ಸುಲಭವಾದ ಧ್ಯಾನ. ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮನೆಯಲ್ಲಿ ಕುಳಿತು ಧ್ಯಾನ ಮಾಡಬಹುದು. ನಾವು ಎಲ್ಲಾದರೂ ಪ್ರಯಾಣ ಮಾಡುತ್ತಿದ್ದರೆ ಅಲ್ಲೂ ಧ್ಯಾನ ಮಾಡಬಹುದು. ಇದಕ್ಕೆ ಟೈಮ್ ಎನ್ನುವುದು ಇಲ್ಲ. ಆವಾಗ ಬೇಕಾದರೂ ಧ್ಯಾನ ಮಾಡಬಹುದು, ಎಲ್ಲಿ ಬೇಕಾದರೂ ಧ್ಯಾನ ಮಾಡಬಹುದು. ಸುಲಭವಾದ ಧ್ಯಾನ. ಯಾವುದೇ ದೇವತಾ ಮೂರ್ತಿಗಳನ್ನು ರೂಪಿಸಿಕೊಳ್ಳಬೇಡಿ ಸ್ನೇಹಿತರೆ. ದೇವತಾ ಚಿತ್ರಣವನ್ನು ರೂಪಿಸಿಕೊಳ್ಳಬೇಡಿ. ಯಾವ ದೇವರ ನಾಮ ಜಪ ಯಾವುದೂ ಬೇಕಾಗಿಲ್ಲ. ಕೇವಲ ನಮ್ಮ ಶ್ವಾಸಧಾರೆಯೊಂದಿಗೆ ಒಂದಾಗಿರಿ ಸ್ನೇಹಿತರೆ. ನಮಗೆ ನೆಗೆಟಿವ್ ಥಾಟ್ ಬಂದಾಗ ಪಿರಮಿಡ್ ಏರ್ಪಡಲಿ ಅಂದುಕೊಳ್ಳೋಣ ಸ್ನೇಹಿತರೆ. ಆಗ ನೆಗೆಟಿವ್ ಥಾಟ್ ಎಲ್ಲ ಪಾಸಿಟಿವ್ ಆಗಿ ಏರ್ಪಾಡಾಗುತ್ತದೆ ಸ್ನೇಹಿತರೆ.
ಆಳವಾದ ಧ್ಯಾನದಲ್ಲಿದ್ದಾಗ ನಮಗೆ ಆಸ್ಟ್ರಲ್ ಟ್ರಾವೆಲ್ ಕೂಡ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಾವು ಆಳವಾದ ಧ್ಯಾನದಲ್ಲಿದ್ದಾಗ ನೆಗೆಟಿವ್ ಶಕ್ತಿಗಳು ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಆಗ ನಮ್ಮ ತಲೆಯ ಮೇಲೆ ಪೂರ್ಣಾತ್ಮ ನಿರ್ಮಿಸಿರುವ ಆಸ್ಟ್ರಲ್ ಕ್ರಿಸ್ಟಲ್ ಸಾಲ್ಟ್ ಪಿರಮಿಡ್ ನಮ್ಮ ತಲೆಯ ಮೇಲೆ ಏರ್ಪಡಲಿ ಅಂದುಕೊಂಡಾಗ ಆ ನೆಗೆಟಿವ್ ಏನಿದ್ದರೂ ಅದು ಮಾಯವಾಗುತ್ತದೆ ಸ್ನೇಹಿತರೆ. ನಾವು ಧ್ಯಾನಕ್ಕೆ ಕುಳಿತಾಗಲೇ ನಮ್ಮೆಲ್ಲರ ತಲೆ ಮೇಲೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ನಿರ್ಮಿಸಿರುವ ಸಾಲ್ಟ್ ಪಿರಮಿಡ್ ನಮ್ಮೆಲ್ಲರ ತಲೆಯ ಮೇಲೆ ಏರ್ಪಡಲಿ ಅಂದುಕೊಂಡಾಗ ನಮಗೆ ಯಾವುದೇ ರೀತಿಯ ನೆಗೆಟಿವ್ ಶಕ್ತಿಯು ಬರಲು ಸಾಧ್ಯವಿಲ್ಲ ಸ್ನೇಹಿತರೆ. ನಾವು ಆಳವಾದ ಧ್ಯಾನದಲ್ಲಿದ್ದಾಗ ಬೀಡಿ ವಾಸನೆ, ಸಿಗರೇಟ್ ವಾಸನೆ, ಊದುಬತ್ತಿ ವಾಸನೆ, ಸುಗಂಧ ದ್ರವ್ಯಗಳ ವಾಸನೆ ಬರುವುದು ಸಾಧ್ಯತೆವಿದೆ ಸ್ನೇಹಿತರೆ. ಕೆಟ್ಟ ವಾಸನೆಗಳು ಬಂದಾಗ ನಾವು ಪಿರಮಿಡ್ ಏರ್ಪಡಲಿ ಅಂದುಕೊಂಡಾಗ ಅದೃಷ್ಟ ಶಕ್ತಿಗಳೆಲ್ಲ ಮಾಯವಾಗಿ ನಮಗೆ ಒಳ್ಳೆಯ ಶಕ್ತಿ ತುಂಬುತ್ತದೆ ಸ್ನೇಹಿತರೆ. ಸುಗಂಧ ಭರಿತ ದ್ರವ್ಯ ವಾಸನೆ ಬಂದಾಗ ನಾವು ಅವರನ್ನು ಪ್ರಶ್ನೆ ಮಾಡಬೇಕು, ಯಾವ ಮಾಸ್ಟರ್ ನಮ್ಮೊಂದಿಗೆ ಬಂದಿದ್ದಾರೆ, ನಮಗೆ ಏನು ಸಂದೇಶ ನೀಡಲು ಬಂದಿದ್ದಾರೆ, ತಮ್ಮೊಳಗೆ ನಾವು ಕುಳಿತು ಧ್ಯಾನ ಮಾಡಬೇಕೆಂದಾಗ ಅವರು ನಮಗೆ ಏನು ಸಂದೇಶವನ್ನು ನೀಡಲು ಬಂದಿದ್ದಾರೋ ಅದನ್ನು ನಮಗೆ ಅವರು ತಿಳಿಸುತ್ತಾರೆ ಸ್ನೇಹಿತರೆ. ಇನ್ನರ್ ವಾಯ್ಸ್ ಮೂಲಕವೂ ಸಂದೇಶ ಸಿಗುತ್ತದೆ ನಮಗೆ ಸ್ನೇಹಿತರೆ, ಔಟರ್ ವಾಯ್ಸ್ ಇಂದಲೂ ನಮಗೆ ಸಂದೇಶ ಸಿಗುತ್ತದೆ, ಆಸ್ಟ್ರಲ್ ಟ್ರಾವೆಲ್ ನಲ್ಲೂ ನಮಗೆ ಸಂದೇಶ ಸಿಗುತ್ತದೆ ಸ್ನೇಹಿತರೆ. ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗ ನಾವು ಇದರಿಂದ ಎಲ್ಲ ಮುಂದೆ ಹೋಗಬಹುದು ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡುವುದು ಅತ್ಯಂತ ಪವಿತ್ರವಾದುದು ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿ ನಾವು ನಂತರ ಹೆಂಗಸರು ಅಡಿಗೆ ಮಾಡಿದಾಗ
ನಾವು ಧ್ಯಾನದ ಶಕ್ತಿಯೆಲ್ಲ ಆ ಆಹಾರದಲ್ಲಿ ತುಂಬಿದಾಗ ಅದನ್ನು ಸೇವಿಸಿದ ಪ್ರತಿಯೊಬ್ಬರೂ ಧ್ಯಾನ ಬಂಧುಗಳಾಗುವರು ಸ್ನೇಹಿತರೆ. ಆದ್ದರಿಂದ ಯಾವಾಗಲೂ ಪಾಸಿಟಿವ್ ಥಾಟ್ಸ್ ಇಟ್ಟುಕೊಂಡು ನಾವು ಅಡಿಗೆ ಮಾಡಬೇಕು. ಪಾಸಿಟಿವ್ ಥಾಟ್ಸ್ ನೊಂದಿಗೆ ಅಡಿಗೆ ಮಾಡಿದಾಗ ಅದು ಹೆಚ್ಚು ರುಚಿಕರವಾಗಿಯೂ ಇರುವುದು ಸ್ನೇಹಿತರೆ. ಹುಣ್ಣಿಮೆ ದಿನ ಇಡೀ ರಾತ್ರಿ ಧ್ಯಾನ ಮಾಡಿದಾಗ ಅತ್ಯಂತ ಹೆಚ್ಚು ಶಕ್ತಿಯುತವಾಗಿ ಮಾರ್ಪಾಡಾಗುತ್ತದೆ ಸ್ನೇಹಿತರೆ. ನಮಗೆ ನಿದ್ದೆ ಮಾಡಲಿಲ್ಲ ಎಂದು ಅನಿಸುವುದೇ ಇಲ್ಲ. ಹೆಚ್ಚು ದಿನ ಪೂರ್ತಿ ನಾವು ಅತ್ಯಂತ ಶಕ್ತಿಯುತರಾಗಿ ಉಲ್ಲಾಸದಿಂದ ಇರಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಆಲೋಚನೆಗಳೊಂದಿಗೆ ಮನಸ್ಸನ್ನು ಹರಿಯಲು ಬಿಡಬೇಡಿ ಸ್ನೇಹಿತರೆ. ನಿಮ್ಮ ಉಸಿರಿನೊಂದಿಗೆ ಒಂದಾಗಿರಿ ಸ್ನೇಹಿತರೆ. ಈ ನಮ್ಮ ದೇಹವನ್ನು ಕೊಟ್ಟ ಆ ಪರಮಾತ್ಮನಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಮೂಗಿರುವವರೇ ಶ್ವಾಸ ಮಾಡಲು ಸಾಧ್ಯ. ಈ ನಮ್ಮ ದೇಹದ ಪ್ರತಿಯೊಂದು ಕಣಕಳಿಗಳಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಶ್ವಾಸ ಮಾಡುತ್ತಿರುವ ಈ ನಮ್ಮ ಮೂಗಿಗೆ, ನಮ್ಮ ಮೂಗೇ ನಮ್ಮ ಗುರು. ಶ್ವಾಸದಿಂದವೇ ನಮ್ಮ ಧ್ಯಾನ ಸಾಧ್ಯವಾಗುತ್ತದೆ ಸ್ನೇಹಿತರೆ.
ಹೆಂಗಸರು ದಿನಾಗಲೂ ಪೂಜೆ ಮಾಡುವ ತುಳಸಿ ಗಿಡದೊಂದಿಗೆ ನಾವು ಸಂತೋಷದಿಂದ ಪ್ರೀತಿಯಿಂದ ಮಾತನಾಡಿದಾಗ ಅದು ಯಥೇಚ್ಛವಾಗಿ ಬೆಳೆಯುತ್ತದೆ ಸ್ನೇಹಿತರೆ. ಅದನ್ನು ಅದಕ್ಕೂ ಜೀವವಿದೆ. ನಾವು ಅದರೊಂದಿಗೆ ಮಾತನಾಡಿದಾಗ ಅದು ನಮ್ಮ ಜೊತೆಗೆ ಸ್ಪಂದಿಸುತ್ತದೆ ಸ್ನೇಹಿತರೆ. ತುಳಸಿ ಗಿಡ ಒಣಗುವುದಿಲ್ಲ, ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತದೆ. ನಮ್ಮ ಆಲೋಚನೆಗಳನ್ನು ಅದರೊಂದಿಗೆ ಹಂಚಿಕೊಂಡಾಗ ಅದು ನಮ್ಮೊಂದಿಗೆ ಸ್ಪಂದಿಸುತ್ತದೆ ಸ್ನೇಹಿತರೆ. ಪ್ರಕೃತಿಯೊಂದಿಗೆ ಧ್ಯಾನ ಮಾಡಿದಾಗ, ಹೆಚ್ಚು ಆಳವಾದ ಧ್ಯಾನದಲ್ಲಿಳಿದಾಗ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಹರಿಯುವುದು ನಮಗೆ ವಾಸವಾಗುತ್ತದೆ ಸ್ನೇಹಿತರೆ. ಕೇವಲ 10 ನಿಮಿಷ ಯಾರೂ ಕಣ್ಣುಗಳನ್ನು ತೆರೆಯಬೇಡಿ ಸ್ನೇಹಿತರೆ. Thank you.
ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡುವುದರಿಂದ ನಮ್ಮ ಕರ್ಮ ಫಲಗಳೆಲ್ಲವೂ ನಶಿಸುತ್ತವೆ ಸ್ನೇಹಿತರೆ ಆರೋಗ್ಯವಾಗಿರಬಹುದು ಯಾವ ಮುಂದೆ ಬರುವ ರೋಗಗಳು ನಮ್ಮ ಹತ್ತಿರ ಬರುವುದಿಲ್ಲ ಸ್ನೇಹಿತರೆ ಧ್ಯಾನ ಸರ್ವ ರೋಗ ನಿವಾರಣಿ ಸರ್ವ ಭೋಗ ಕಾರಣಿ ಯಾವುದೇ ಮಾತ್ರೆಯನ್ನು ನಾವು ತೆಗೆದುಕೊಳ್ಳುವ ಅವಶ್ಯಕತೆಯೇ ಬರುವುದಿಲ್ಲ ಸ್ನೇಹಿತರೆ ಮುಂದೆ ಯಾವುದೇ ರೀತಿಯ ಕಾಯಿಲೆ ಬರದ ಹಾಗೆ ನಮಗೆ ಸಹಾಯ ಮಾಡುತ್ತದೆ ಧ್ಯಾನ ತಲೆ ನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಎಲ್ಲಾ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಕೇವಲ ಇನ್ನು 5 ನಿಮಿಷ ಮಾತ್ರ ಸ್ನೇಹಿತರೆ ಯಾರೂ ಕಣ್ಣುಗಳನ್ನು ತೆರೆಯಬೇಡಿ
ಇನ್ನು ಕೇವಲ ಎರಡು ನಿಮಿಷಗಳು ಮಾತ್ರ ಸ್ನೇಹಿತರೆ. ಇಷ್ಟು ಹೊತ್ತು ನಮಗೆ ಧ್ಯಾನಕ್ಕೆ ಅವಕಾಶ ಕೊಟ್ಟಂತ ಪಿಎಂಸಿ ಕನ್ನಡ ಚಾನೆಲ್ನವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ನಮ್ಮ ಗುರುಗಳಾದ ಸುಭಾಷ್ ಭತ್ರಿಜಿಯವರಿಗೂ ಕೋಟಿ ಕೋಟಿ ಪಾದ ನಮಸ್ಕಾರಗಳು. ಇಷ್ಟು ಹೊತ್ತು ನಮ್ಮೆಲ್ಲರಿಗೂ ಧ್ಯಾನ ಮಾಡಲು ಸಹಾಯ ಸಹಕಾರ ಚೈತನ್ಯ ಎಲ್ಲವನ್ನೂ ಕೊಟ್ಟಂತಹ ನಮ್ಮ ಭತ್ರಿಜಿಯವರಿಗೆ, ಗುರುಮಾತ ಭತ್ರಿ ಮೇಡಮ್ ಅವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಬುದ್ಧ ಭಗವಾನರಿಗೆ, ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ, ಮುಕ್ಕೋಟಿ ದೇವತೆಗಳಿಗೆ, ಎಲ್ಲಾ ಮಾಸ್ಟರ್ಗಳಿಗೂ ಕೋಟಿ ಕೋಟಿ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಎರಡೂ ಕೈಗಳನ್ನು ತೆಗೆದು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿರಿ. ಸ್ನೇಹಿತರೆ, 10, 9, 8, 7, 6, 5, 4, 3, 2, 1, 0. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣ ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಕೈಗಳನ್ನು ನೋಡುತ್ತಾ ನಿಮ್ಮ ಕಣ್ಣುಗಳೆರಡನ್ನು ತೆಗೆಯಿರಿ. ಸ್ನೇಹಿತರೆ, ಇಷ್ಟೊತ್ತು ಧ್ಯಾನ ಮಾಡಲು ಅವಕಾಶ ಕೊಟ್ಟ ಎಲ್ಲಾ ಮಾಸ್ಟರ್ಗಳಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಚಪ್ಪಾಳೆಯ ಮೂಲಕ ತಿಳಿಸೋಣ. ಸ್ನೇಹಿತರೆ, ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.